ಕುಡಿದು ವಾಹನ ಚಲಾಯಿಸುತ್ತಿದ್ದ ಚಾಲಕ ಗೋಪಾಲಕೃಷ್ಣ ಮತ್ತು ನಿರ್ವಾಹಕ ಪ್ರಕಾಶ್ ಗಾಬರಿಗೊಂಡ ಪ್ರಯಾಣಿಕರು ಹೆಚ್ಡಿಕೋಟೆ ಬಸ್ ನಿಲ್ದಾಣದಿಂದ ಮೈಸೂರಿಗೆ ಹೊರಡುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಹೆಚ್ಡಿಕೋಟೆ ಘಟಕದ ಬಸ್ ಚಾಲಕ ಗೋಪಾಲಕೃಷ್ಣ ಕುಡಿದು ವಾಹನ ಚಲಾಯಿಸುತ್ತಿದ್ದು ಪ್ರಯಾಣಿಕರು ಗಾಬರಿಗೊಂಡಿದ್ದಾರೆ ಗಾಬರಿಗೊಂಡು ಬಸ್ಸಿನಲ್ಲಿದ್ದ ಪ್ರಯಾಣಿಕರು ವಾಹನವನ್ನು ಅರ್ಧ ದಾರಿಯಲ್ಲೇ ನಿಲ್ಲಿಸಿ ಕೆಳಗೆ ಇಳಿದಿದ್ದಾರೆ ಊಟದ ಸಮಯದಲ್ಲಿ ಮದ್ಯವನ್ನು ಸೇವಿಸಿ ಬಸ್ ಚಲಾಯಿಸಲು ಹೊರಟ ಭೂಪ ಗೋಪಾಲಕೃಷ್ಣ ಟಿಕೆಟ್ ನೀಡಲು ಬಂದ ನಿರ್ವಾಹಕ ಪ್ರಕಾಶ್ ಎಂಪಿ ಕುಡಿದ ಮತ್ತಿನಲ್ಲಿ ಬಸ್ಸನ್ನು ಅಸ್ತವ್ಯಸ್ತವಾಗಿ ಚಲಾಯಿಸುತ್ತಿದ್ದ ಗೋಪಾಲಕೃಷ್ಣ ಗಾಬರಿಗೊಂಡ ಸಾರ್ವಜನಿಕರು ಮತ್ತು ರೈತಪರ್ವ ಮುಖಂಡ ನವೀನ್ ಕುಮಾರ್ ಬಸ್ ಚಾಲಕನನ್ನು ಹೆಚ್ಡಿಕೋಟೆ ಪೊಲೀಸ್ ಠಾಣೆಗೆ ಕರೆತಂದರು ಪೊಲೀಸ್ ಠಾಣೆಗೆ ಆಗಮಿಸಿದ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ತಪ್ಪಿತಸ್ಥ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ಏನೇ ಆಗಲಿ ಚಾಲಕನನ್ನು ನಂಬಿ ಹಲವು ಜೀವಗಳು ಪ್ರಯಾಣಿಸುತ್ತಾರೆ ಚಾಲಕರೇ ಹೀಗೆ ಮಾಡಿದರೆ ಪ್ರಯಾಣಿಕರ ಗತಿ ಏನು ಇದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಮನೆಯಿಂದ ಬಂದ ಡ್ಯೂಟಿ ಹತ್ತಿರದ ಇಲ್ಲ ಮತ್ತೆ ಯಾರು ಬಡ ಕುಡಿದಿರೋ ಬಂದ ಅಷ್ಟೇ ಡಿಪ್ಪ ಮ್ಯಾನೇಜರ್ ಆಗಿದ್ರ ಇಲ್ಲಪ್ಪ ಅವ್ರೇನು ಯಾವ್ದೇನು ಇಲ್ಲ ಮತ್ತೆ ಸರ್ ಇಲ್ಲಿಗ ಬಸ್ಸಲ್ಲಿ ಡ್ರೈವರ್ ಎಣ್ಣೆ ಹೊಡೆದಿ ಸರ್ ಕ್ರಮ ತಗೊಳ್ಳದಲ್ಲ ಸರ್ ನೀವು ಬರಬೇಕು ಯಾಕಂದ್ರೆ ನಿಮ್ಮಿಂದಲೇ ಆಯ್ತಲ್ಲ ನೀವು ಎಲ್ಲರೂ ಮಾಹಿತಿ ಕೊಡ್ತಾರೆ ಡಿಪನ್ ಮ್ಯಾನೇಜರ್ ಹೆಸರಿಲ್ಲ ಇವರಿಂದ ಯಾಕಂದ್ರೆ ನೀವು ರೆಸ್ಪಾನ್ಸ್ ತಗೊಂಡಿದ್ರೆ ಅವ್ರು ಗಾಡಿ ಬಿಡ್ಬೇಕು ಗಾಡಿ ಬಿಡ ಡ್ರೈವರ್ ಬಸ್ಸಲ್ಲಿ ಎಣ್ಣೆ ಹೊಡ್ಕೊಂಡು ಗಾಡಿ ಹೊಡಿಸ್ತಾವ್ರೆ ಅಂತಂದ್ರೆ ಪ್ರಯಾಣಿಕ ಚಲ್ಲಾಟ ಆಡ್ತಿದ್ರಿ ಸರ್ ನೀವು ಬರ್ಬೇಕು ಸರ್ ಇಬ್ಬರಿ ಒಂದು 2 ಅವರ್ ಆಯ್ತು ಗಾಡಿ ಜಾಮ್ ಆಗಿ ಅದೇ ಮೇನ್ ರೋಡ್ ಗಾಡಿ ಹೋಗಕ್ ಆಯ್ತಲ್ಲ ನೀವು ರೆಸ್ಪಾನ್ಸ್ ಮಾಡ್ತಾರ ಐ ಬಸ್ ಅಲ್ಲಿ ಫೋನ್ ಮಾಡಿದ್ರಿ ನಿಮ್ಗೆ